ಮರಿಯಳು ಹಾಡಿದ ದೇವರ ಸ್ತುತಿ ಗೀತೆ. ಆದರೆ ಬಹಳಷ್ಟು ಬಾರಿ ಎಲ್ಲಿ ಈ ಎರಡು ಮೂರು ಜನ ಬಂದು ಸೇರಿಕೊಂಡಾಗ ನಾವು ಮಾತಾಡೋದು ಮೂರನೇ ವ್ಯಕ್ತಿ ಬಗ್ಗೆ, ಅವರ ಆ ರೀತಿ ಇವರು ಆ ರೀತಿ ಎಂದು ಅವರ ಒಳ್ಳೆಯ ಹೆಸರನ್ನು ಅವರ ಒಳ್ಳೆಯ ಮನಸ್ಸನ್ನು ಕೆಡಿಸುವ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಅಲ್ಲಿ ಪವಿತ್ರಾತ್ಮರ ಆಗುವುದಿಲ್ಲ, ಅಲ್ಲಿ ಪವಿತ್ರಾತ್ಮರ ಪ್ರಸನ್ನತೆ ಅಲ್ಲಿರುವುದಿಲ್ಲ, ಅಲ್ಲಿರುವುದು ದುಷ್ಟಾತ್ಮರ ಪ್ರಸನ್ನತೆಯಾಗಿದೆ. ಪೋಪ್ ಫ್ರಾನ್ಸಿಸ್ ಅವರು ಹೇಳ್ತಾರೆ, ನಾವು ಯಾವಾಗ ಇತರರ ಬಗ್ಗೆ ಹೀಯಾಳಿಸಿ ಅವರನ್ನು ತೆಗಳಿ ನಾವು ಮಾತನಾಡುತ್ತೇವೆ ಅದು ಕೂಡ ಅವರನ್ನು ಕೊಲೆ ಮಾಡಿದಂತೆ. ಗಾಸಿಪ್ ಇಸ್ ಆಲ್ಸೋ ಎ ಮರ್ಡರ್, ಎ ಟೈಪ್ ಆಫ್ ಮರ್ಡರ್ ಅಂತ ಫ್ರಾನ್ಸಿಸ್ ಅವರು ನಮಗೆ ಹೇಳ್ತಾರೆ. ಆದ್ದರಿಂದ ಆ ಪ್ರಭುವನ್ನು ಸ್ವೀಕರಿಸಲು ಸಿದ್ಧರಾಗುತ್ತಿರುವ ನಾವು ಅವರನ್ನು ಮನಸ್ಸಿನಲ್ಲಿ ಪ್ರತಿ ಬಲಿಪೂಜೆಯಲ್ಲಿ ಸ್ವೀಕರಿಸುತ್ತೇವೆ. ಬಲಿಪೂಜೆಯಲ್ಲಿ ಸ್ವೀಕರಿಸಿದ ನಂತರ ಬಲಿ ಅರ್ಪಣೆ ನಂತರ ಹೊರಗಡೆ ಹೋಗಿ ಅದೇ ವೈಮನಸ್ಸು ಅದೇ ಅಶಾಂತಿ ಅದೇ ಜಗಳಾಟ ಆಡಾಟ ಕಿಚ್ಚಾಟ ನಮ್ಮಲ್ಲಿದ್ದರೆ ನಿಜವಾಗಲೂ ನಮ್ಮ ದೇವರು ಪವಿತ್ರಾತ್ಮನ ಆಲಯವಾಗಿದೆ ಎಂದು ನಾವು ಹೇಳುವುದು ಅಸಾಧ್ಯ. ಹಲವಾರು ಬಾರಿ ನಾವು ನೋಡ್ತೇವೆ ಈ ಪ್ರೇಮಿಗಳು ಒಬ್ಬರು ಪ್ರೀತಿಸಬೇಕಾದ್ರೆ ಅವರು ಒಂದು ಹಾಡು ಹೇಳ್ತಾರೆ, ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಮದುವೆ ಆದ ನಂತರ ಅದೇನಾದರೂ ಗೊತ್ತಿಲ್ಲ, ಅವರ ಒಂದು ಹಾಡು ಬದಲಾಗಿ ಇನ್ನೊಂದು ಸಾರಿ ಕಣ್ಮುಂದೆ ಬಾರೆ ಎನ್ನುವ ನಮ್ಮ ಪ್ರತಿಯೊಂದು ಭೇಟಿ ಇತರರನ್ನು ಪ್ರೋತ್ಸಾಹಗೊಳಿಸಿ ಉತ್ತೇಜನಗೊಳಿಸಬೇಕು. ಅದನ್ನು ಬಿಟ್ಟು ಪ್ರತಿಯೊಬ್ಬರ ಬದುಕಿನಲ್ಲಿ ಒಡೆದು ಹಾಕುವ ಅವರ ಬಾಳಿನಲ್ಲಿ ಉಳಿಯಿಡುವ ಭೇಟಿ ನಮ್ಮದಾಗಬಾರದು. ಯಾಕೆಂದರೆ ದೇವರ ಪುತ್ರ ಭೂಮಿಗೆ ಬಂದದ್ದು ನಮ್ಮ ಬದುಕನ್ನು ಉತ್ತಮಪಡಿಸಿ ದೇವ ಬದುಕಿನಂತೆ ನಾವು ಬಾಳ. ಸಂತ ಎರಡನೇ ಸಂಘವನ್ನು ಹೇಳುತ್ತಾರೆ, ಹೀ ಬಿಕೇಮ್ ಹೂ ವಿ ಆರ್ ಸೊ ವಿ ವುಡ್ ಬಿಕಮ್ ಹೂ ಇಸ್. ಆ ದೇವಪುತ್ರ ಮನುಷ್ಯರಾದರು ಮನುಷ್ಯರು ದೇವರ ಮಹಿಮೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಎರಡನೇದಾಗಿ ಹಲವಾರು ಬಾರಿ ನಮ್ಮಲ್ಲಿ ಕೀಳರಿವೆ, ನಾನು ಇದರಲ್ಲಿ ಒಳ್ಳೆಯ ಚೆನ್ನಾಗಿಲ್ಲ, ನನ್ನ ಕಲರ್ ಚೆನ್ನಾಗಿಲ್ಲ, ನನ್ನ ಬಣ್ಣ ನನ್ನ ಕುಟುಂಬ ಸರಿಯಿಲ್ಲ ಎಂದು ಮೊದಲ ವರ್ಷ ನಾವು ಕೇಳಿದ್ವಿ. ಯಾವ ರೀತಿ ದೇವರು ಆರಿಸಿಕೊಂಡ ಕುಗ್ರಾಮ, ಯಾರು ನೆನೆಸದಿರುವಂಥ ಒಂದು ಕುಗ್ರಾಮದಿಂದ ಪ್ರಭು ಆಗಮಿಸಿದರು. ಅಂತೆಯೇ ನಾವು ನೆನೆಸದಿರುವ ಸನ್ನಿವೇಶಗಳಲ್ಲಿ ಪ್ರಭು ನಮ್ಮೊಡನೆ ಮಾತನಾಡಲು ಸಿದ್ಧರಾಗುತ್ತಾರೆ. ಅದನ್ನು ಕೇಳಲು ನಾವು ಸಿದ್ಧರಾಗಿದ್ದೇವೆ ಎನ್ನುವುದೇ ನಮ್ಮಲ್ಲಿ ಪ್ರಶ್ನೆ ಆಗಿದೆ. ಕೀರ್ತನೆಗಳ ಪುಸ್ತಕ 118:20 ನಾವು ನೋಡುತ್ತೇವೆ, ಕಟ್ಟವರು ಬಿಸಾಡಿದ ಕಲ್ಲೇ ಮೂಲೆಗಳಾಯಿತು, ಕಟ್ಟಡಕ್ಕೆ ಮೂಲೆಗಳಾಯಿತು. ಯಾರು ನೆನೆಸಲಿಲ್ಲ ಅಂತ ಗ್ರಾಮದಿಂದ ಜಗತ್ ರಕ್ಷಕ ಬರಬಹುದು. ಆದರೆ ದೇವರ ಯೋಜನೆಗಳು ಮನುಷ್ಯನ ಯೋಜನೆಗಿಂತ ಮಿಗಿಲು. ಆದ್ದರಿಂದ ಪ್ರಭುವೇ ಹೇಳಿರುವಂತೆ ಮಾತನ್ನು ಬದಲಿಸುವ ಸಂದೇಶದಲ್ಲಿ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಸೇರಿದ್ದಾರೋ ಅಲ್ಲಿ ನಾನಿರುತ್ತೇನೆ. ಯಾವ ರೀತಿ ಮಾತೆ ಮರಿಯ ಮತ್ತು ಎಲಿಜಬೆತ್ ಅವರು ಇಬ್ಬರೂ ಸೇರಿ ದೇವರ ಸ್ತುತಿಗೀತೆಯನ್ನು ಹಾಡಿದರು, ಅಂತೆಯೇ ನಾವು ಸಹ ಪ್ರತಿಯೊಂದು ಬಾರಿ ಬಲಿಪೂಜೆಗೆ ಬಂದಾಗ ಕುಟುಂಬದಲ್ಲಿ ಪ್ರಾರ್ಥನೆ ಹೇಳುವಾಗ ಒಬ್ಬರು ಮತ್ತೊಬ್ಬರನ್ನು ಸಂಧಿಸುವಾಗ ನಾವು ಹಾಡಬೇಕಾಗಿತ್ತು ದೇವರ ಸ್ತುತಿಗೀತೆ. ಅಂದರೆ ನಾವು ನೆನೆಸದಿರುವಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವದಿಸಿ ಅವರು ಮುನ್ನಡೆಸುತ್ತಿದ್ದಾರೆ. ಆ ಗೀತೆ ಹೇಳುವಂತೆ, ಒಲವು ನೀನೇ ನಲಿವು ನೀನೇ ನೊಂದ ಮನಕ್ಕೆ ನೆರಳು ನೀನೇ ಪ್ರೀತಿ ನೀನೇ ಜ್ಯೋತಿ ನೀನೇ ಬಾಳಿಗೆ ಎಂದು ಶಾಂತಿ ನೀನೇ ಮೇರಿಯ ಕಂದ ಮನದಾನಂದ ನಿನ್ನನ್ನು ನಮಗೆ ದೇವರು ತಂದ. ಎಂತಹ ಮುತ್ತಿನ ಕಂದನು ಮನಸ್ಸನ್ನು ಸೂರೆಯ ಕೊಂಡನು. ಇಷ್ಟು ಒಂದು ಒಳ್ಳೆಯ ತನ್ನ ಒಬ್ಬನೇ ಮಗನನ್ನು ದೇವರು ನಮಗೆ ನೀಡಿರುವಾಗ ನಾವು ಸಹ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮದನ್ನು ಇತರರೊಡನೆ ಹಂಚಿಕೊಂಡು ಅಲ್ಲಿ ಇತರರನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ಅವರ ಬದುಕಿನಲ್ಲಿ